ಮಂಜುನಾಥ್ ಅಂತ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ. ಇನ್ನೂ 50% ಅನೌನ್ಸ್ ಆಗಿದೆ ಅಷ್ಟೇ, ಇನ್ನೂ 50% ವೋಟಿಂಗ್ ಇರೋದ್ರಿಂದ ಎನ್ ಡಿ ಎ ಬಹುಮತ 350 ಮೇಲೆ ಕ್ಲಾಸ್ ಮಾಡಿ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ. ಕಳೆದ 500 ವರ್ಷದ ಇತಿಹಾಸದಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡಿದಂಥ ಕಲಿಯುಗ ರಾಮನಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ಈ ದೇಶನ ಮುನ್ನಡೆಸುವಂತ ತಾಕತ್ತು ಇದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬಂದಾಗ ಡಾಕ್ಟರ್ ಮಂಜುನಾಥ್ ಅವರು ಏನೇನೂ ಇಲ್ಲ ಅಂತಿದ್ರು ವಿರೋಧ ಪಕ್ಷದ ನಾಯಕರುಗಳು. ಅವ್ರದ್ದೆಲ್ಲ ಅವ್ರದೇ ಆಟ, ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಇವ್ರದೇ. ಈಗ ಡಾಕ್ಟರ್ ಮಂಜುನಾಥ್ ಅವರು ಒಂದು ಇತಿಹಾಸದಲ್ಲಿಯೇ ಒಂದು ಅತ್ಯಂತ ಬಹುಮತದಿಂದ ಗ್ರಾಮಾಂತರ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಥ್ಯಾಂಕ್ ಯು ಸರ್. ಖುಷಿ 100ಕ್ಕೆ 100ರಷ್ಟು ಖುಷಿ ಆಗ್ತಾ ಇದೆ ಸರ್. ನಮ್ಮ ದೇಶ ಉಳಿಬೇಕಾದ್ರೆ ನರೇಂದ್ರ ಮೋದಿ ಅಂತ ಏಕೈಕ ರಾಮನಿಂದಲೇ ಸಾಧ್ಯ. ನನ್ನ ಹೆಸರು ರಾಮಚಂದ್ರ ರಾವ್, ಮಲ್ಲೇಶ್ವರಂನಲ್ಲೇ ಇರೋದು. ನನಗೆ ಭಾರತದ ಪ್ರಧಾನಿ ಮುಂದೆ ಆಗಬೇಕಾಗಿರೋದು ಮೋದಿಯವರೇ ಆಗಬೇಕು. ಈ ಸಾರ್ತಿ ಡಿ ಕೆ ಶಿವಕುಮಾರ್ ತಮ್ಮ ಸುರೇಶ್ ಸೋಲ್ಬೇಕು, ದೇವರು ಗೆಲ್ಲಬೇಕು, ರಾವಣ ಸೋಲ್ಬೇಕು. ಅವನು ಮಾಡಿರೋ ಅನ್ಯಾಯ ಯಾವುದೂ ಇಲ್ಲ. ಇವಾಗ ಇವನು ಡಿ ಕೆ ಶಿವಕುಮಾರ್ ಮಾಡಿರೋ ಅನ್ಯಾಯ ಎಲ್ಲ ಈ ಸಿದ್ದರಾಮಯ್ಯ ತಳ್ತಾವನೆ ಮುಂದೆ. ಅವನಿಗೋಸ್ಕರ ಈ ಸಾರ್ತಿ ಅವನು ತಕ್ಕಪಾಠ ಕಲಿಸಬೇಕು. ಈ ಸಾರ್ತಿ ಮಾತ್ರ ಕಾಂಗ್ರೆಸ್ ಗೌರ್ಮೆಂಟ್ ಇರೋದಿಲ್ಲ, ಒಂದು ನರೇಂದ್ರ ಮೋದಿ ಇರಬೇಕು. ನ್ಯಾಯ ಇರಬೇಕು, ನೀತಿ ಇರಬೇಕು, ಧರ್ಮ ಇರಬೇಕು. ಅನ್ಯಾಯ ಯಾವತ್ತೂ ಇರ್ಕೊಡ್ದು. ನಮ್ಮ ದೇಶದಲ್ಲಾಗಲಿ ನಮ್ಮ ಕರ್ನಾಟಕದಲ್ಲಿ ಈ ನನ್ನ ಮಕ್ಕಳು 8-9 ತಿಂಗಳಾಯ್ತು, 1 ವರ್ಷ ಆಯಿತು, ಎಲ್ಲ ರೇಟು ಜಾಸ್ತಿ ಮಾಡಿದ್ದಾರೆ ಸರ್, ಏನು ಮಾಡೋಣ? ನಮ್ಗೆ ಖುಷಿ ಅಂತ ಹೇಳಿದ್ರೆ ಅತಿ ಮುಗಿಲವಾಗಿ ಎಷ್ಟು ಖುಷಿ ಇರುತ್ತೋ ಅದಕ್ಕೆ ಅರ್ಧ ಮೀರಿ ಖುಷಿ ಆಗ್ತಾ ಇದೆ. ಗ್ಯಾರಂಟಿ ಬಿಜೆಪಿ ಗೆಲ್ಲುತ್ತೆ, ನರೇಂದ್ರ ಮೋದಿ ಅವರು ಉಳಿಸ್ತಾರೆ, ನರೇಂದ್ರ ಮೋದಿ ಅವರು ಆಳ್ತಾರೆ, ಇವರಿಗೆಲ್ಲ ತಕ್ಕ ಪಾಠ ಕಲಿಸ್ತಾರೆ. ಅದು ನಂಬಿಕೆ ನಮಗೆ, 100ಕ್ಕೆ 200ರಷ್ಟು ನಂಬಿಕೆ ನಮಗಿದೆ.